ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಈ ಬ್ಲಾಗ್ ಶುರುವಾಗಿದ್ದು ಶನಿವಾರ ಶನಿವಾರ ಭಾನುವಾರ ವೀಕೆಂಡ್ ಬ್ಲಾಗ್ ಮಾಡೋಣ ಹಾಗೆಯೇ ಅವರೇ ಕಾಲ ಕಾಲ ಕಾಳಿನ ಕಾಲ ಸೊ ಅದಕ್ಕೆ ಸಂಬಂಧಪಟ್ಟ ರೆಸಿಪಿನ ಶೇರ್ ಮಾಡ್ಕೊಳ ಅಂತ ಅಂದ್ಕೊಂಡು ಶುರು ಮಾಡಿದ್ದು ಇವತ್ತಾಗಲೇ ಮಂಗಳವಾರ ಸೊ ಶನಿವಾರ ಭಾನುವಾರ ಸೋಮವಾರ ಅಲ್ಪ ಸ್ವಲ್ಪ ಅಂದರೆ ಶನಿವಾರ ಭಾನುವಾರದ್ದು ಜಾಸ್ತಿ ಇದೆ ಸೋಮವಾರದ್ದು ಸ್ವಲ್ಪ ಇದೆ ಬ್ಲಾಗ್ ಮಾಡಿದೆ ಸೊ ಇವತ್ತಿನ ದಿವಸದ ವಿಡಿಯೋದಲ್ಲಿ ನೀವದನ್ನೆಲ್ಲ ನೋಡ್ತೀರಾ ಆಮೇಲೆ ಕ್ರಿಸ್ಮಸ್ ಹಾಲಿಡೇ ಶುರು ಆಗುತ್ತೆ ರಜಾ ಬಂದ್ರೆ ಮುಂದಿನ ವಾರ ನಾನು ಯಾವುದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಏನಿದ್ರು ಭೇಟಿ ಹೊಸ ವರ್ಷದಲ್ಲಿ ಅಂದ್ರೆ ಕ್ಯಾಲೆಂಡರ್ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನ್ವರಿಲಿ ಫಸ್ಟ್ ವೀಕಲ್ಲಿ ವಿಡಿಯೋಸ್ ಬ್ಲಾಗ್ಸ್ ಬರುತ್ತೆ ಅಥವಾ ರೆಸಿಪಿ ಸಂಬಂಧಪಟ್ಟ ವಿಡಿಯೋ ಬರುತ್ತೆ ಸೊ ಈ ವರ್ಷದಲ್ಲಿ ಇದೇ ಒಂದು ಕಡೆ ವ್ಲಾಗ್ ಆಗುತ್ತೆ ಅಂತ ಹೇಳ್ಬೋದು ಆ ಇವತ್ತಿನ ಬ್ಲಾಗ್ ಅಲ್ಲಿ ಚಳಿಗಾಲ ಶುರು ಆದರೆ ಮಾಡಲೇಬೇಕಾಗಿರೋ ರೆಸಿಪಿ ಯಾವುದಂದ್ರೆ ಅವರೇ ಕಾಳಿನ ರೆಸಿಪಿಗಳು ಬಟ್ ಅದರಲ್ಲೂ ಸುಲಭವಾಗಿ ಅಷ್ಟೇ ರುಚಿಯಾಗಿ ಮಾಡ್ಬೋದಂತಂದ್ರೆ ಅವರೇ ಕಾಳು ಉಪ್ಪಿಟ್ಟು ಅದು ಅದರ ರೆಸಿಪಿ ನಿಮ್ದು ಶೇರ್ ಮಾಡ್ಕೊಂಡಿದ್ದೀನಿ ವಿಶೇಷ ಏನು ಅಂತಂದರೆ ಅಕ್ಕಿ ತರಿ ಹಾಕಿ ಮಾಡಿರೋದು ಸೊ ಅಕ್ಕಿ ತರಿ ನಾನೇ ಮನೇಲಿ ಮಾಡ್ಕೊಂಡಿದ್ದು ಮುಂದೆ ಯಾವ್ದಾರ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ ಅಂಗಡಿಯಿಂದಲೇ ತರಬೇಕು ಅಂತೇನಿಲ್ಲ ಸೊ ಈ ವ್ಲಾಗಿ ಇಂಟ್ರೋ ಇಂಟ್ರೋನ ಮಾಡೋಣ ಅಂತ ಹೇಳಿ ಅನ್ಕೋತಾನೆ ಇದ್ದೆ ಎಲ್ಲ ಕೆಲಸಗಳ ಮಧ್ಯೆ ಆಗಿರಲಿಲ್ಲ ಸರಿ ಇವತ್ತಿನ ದಿವಸ ಇಂಟ್ರೋನ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇನ್ನೊಂದು ಶೇರ್ ಮಾಡ್ಕೊಂಬೋಣ ಸೊ ಅಲ್ಲಿಗೆ ಈ ವರ್ಷದ ಕೊನೆ ವೀಡಿಯೋ ಇದಾಗ್ಲಿ ಅಂತ ಅಂದ್ಕೊಂಡೆ ಸೊ ಇಷ್ಟು ಹೇಳ್ತಾ ಇಂಥ ಮಾಡೋದು ಬೇಡ ಬನ್ನಿ ಆ ಬ್ಲಾಗಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ಗುಡ್ ಮಾರ್ನಿಂಗ್ ಸ್ಯಾಟರ್ಡೆ ಬೆಳಗಿಂದ ಈ ಬ್ಲಾಗ್ ಶುರುವಾಗ್ತಾ ಇದೆ ಬೆಳಗ್ಗೆ ತಕ್ಷಣ ಚೂರು ಪಾರು ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ನಂತರ ಕಾಫಿ ಕುಡಿಯೋ ಕೆಲಸ ತುಂಬಾ ಮುಖ್ಯವಾದ್ದು ನಿಮ್ಮಲ್ಲಿ ಕಾಫಿ ಇದನ್ನು ತೋರಿಸಿದಾಗ ಎಷ್ಟೊಂದು ಜನ ಇಷ್ಟ ಆಗುತ್ತೆ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನ ಕೂಡ ಕೇಳ್ತೀರಾ ಕಾಫಿ ಫಿಲ್ಟರ್ ನಿಮ್ಮದು ಬ್ರಾಸಿಂದ ಅಂತ ಕೇಳ್ತೀರಾ ಹೌದು ಬ್ರಾಸಿಂದ ಕಾಫಿ ಫಿಲ್ಟರು ಹಾಗೆಯೇ ಎಷ್ಟು ಕಪ್ ಡಿಕಾಕ್ಷನ್ ಆಗುತ್ತೆ ಅಂತ ಕೇಳ್ತೀರಾ ಸುಮಾರು ಇದರಲ್ಲಿ ಚಿಕ್ಕ ಕಪ್ನಲ್ಲಿ ಎರಡೂವರೆಯಿಂದ ಮೂರು ಲೋಟದಷ್ಟು ಆಗುತ್ತೆ ಇದನ್ನು ನೀವು ಸ್ಟ್ರಾಂಗಾಗಿ ಹಾಕ್ಕೊಂಡ್ರೆ ಡಿಕಾಕ್ಷನ್ನ ತುಂಬ ಜನಕ್ಕೆ ಕಾಫಿನ ಮಾಡಿಕೊಡ್ಬೋದು ಅಂದರೆ ಒದಗುತ್ತೆ ಈಗ ಕಡಿಮೆ ಪೌಡ್ರ್ ಹಾಕಿ ಜಾಸ್ತಿ ನೀರು ಹಾಕಿ ಮಾಡಿದ್ರೆ ಆವಾಗ ಡಿಕಾಕ್ಷನ್ ತುಂಬ ಲೈಟ್ ಆಗುತ್ತೆ ಆಗ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಉದಾಹರಣೆ ನೀವೊಂದು ಎರಡು ಎರಡೂವರೆ ಮೂರು ಕಪ್ಪಷ್ಟು ಲೈಟಾಗಿ ಡಿಕಾಕ್ಷನ್ ಹಾಕ್ಕೊಂಡಿದ್ರೆ ಒಂದು ಮೂರು ಜನಕ್ಕೆ ಮಾಡ್ಕೊಡ್ಬೋದೇನೋ ಈಗೇನು ಮನೆಯಲ್ಲಿ ಹೇಗೆ ಕುಡಿತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟ್ರಾಂಗಾಗಿ ನೀವು ಒಂದು ಮೂರು ಲೋಟದಷ್ಟು ಡಿಕಾಕ್ಷನ ಹಾಕ್ಬೋದು ಅಂತ ನನಗನ್ಸುತ್ತೆ ಇಲ್ಲಿ ನಾನೇನು ಅಷ್ಟೊಂದು ಹಾಕೋದಿಲ್ಲ ಒಂದು ದಿವಸದಲ್ಲಿ ನಮ್ಗೊಂದು ಎರಡು ಕಪ್ಗಿಂತನೂ ಕಡಿಮೆನೇ ಬೇಕಾಗುತ್ತೆ ಹಾಗಾಗಿ ಈ ಸೈಜಿನ ಫಿಲ್ಟ್ರು ಸಾಕಾಗುತ್ತೆ ಇದ್ರ ನಂಬರು ಸೈಜು ಆ ಥರದ್ದು ನನಗೆ ಗೊತ್ತಿಲ್ಲ ಬಟ್ ಇಷ್ಟಂತೂ ಕೆಪ್ಯಾಸಿಟಿನ ಹೇಳ್ಬೋದು ಇವತ್ತಿನ ದಿವಸ ಶನಿವಾರ ಆದ್ರೂ ವೀಕೆಂಡ್ ಆದ್ರೂ ಬೆಳಗ್ಗೆ ನಾನು ಅಡುಗೆ ಮಾಡ್ತಾಯೀನಿ ಯಾಕೆಂದರೆ ಸ್ಕೂಲಿತ್ತು ನನ್ನ ಮಗಳಿಗೆ ಹಾಗಾಗಿ ಅಡುಗೆನ ಬೇಗ ಮುಗಿಸ್ಕೊಂಬಿಟ್ರೆ ಮಧ್ಯಾಹ್ನದ ಮೇಲೆ ಟೈಮ್ ಸಿಗುತ್ತೆ ಉಳಿದಿದ್ದು ಕೆಲಸಕ್ಕೆ ಅಂಥೇಳಿ ಅಡುಗೆನೂ ಕೂಡ ಮಾಡೋದಕ್ಕೆ ಹೊರಟಿದ್ದೀನಿ ಅವರೇ ಕಾಳು ತೊಗರಿಕಾಳು ಎಲ್ಲ ಬರ್ತಿರೋ ಕಾಲ ನೀವಿ ಯಾವುದು ರೆಸಿಪಿ ಟ್ರೈ ಮಾಡಿಲ್ವಾ ಅಥವಾ ಮಾಡಿದ್ದು ನಮಗೆ ತೋರಿಸಿಲ್ವಾ ಅಂತ ಕೇಳ್ತಿದ್ರಿ ಇಲ್ಲ ಅಡುಗೆಗಳು ಅಡುಗೆಗೆ ಅವರೇ ಕಾಳು ತೊಗರಿಕಾಳು ಬಳಸಿ ಸಾಕಷ್ಟು ಅಡುಗೆಗಳಾಗಿದೆ ಆದರೆ ನಿಮ್ಮ ಜೊತೆ ಯಾವುದನ್ನೂ ಹಂಚ್ಕೊಂಡಿರಲಿಲ್ಲ ಇದು ಮೊದಲನೇ ಸತಿಯಿಂದ ಹೇಳ್ಬೋದು ಅವರೆಕಾಳು ಕಾಳು ಮತ್ತು ಸೀಮೆ ಬದ್ನೆಕಾಯಿನ ಹಾಕಿ ಹುಳಿನ ಮಾಡ್ತಾಯಿದ್ದೀನಿ ಈ ಸೀಸನಲ್ಲಿ ಸಿಗುವಂಥ ತರಕಾರಿ ಇರ್ಬೋದು ಕಾಳು ಇರ್ಬೋದು ಹಣ್ಣು ಇರ್ಬೋದು ಎಲ್ಲದ್ರೂ ತಿನ್ನೋದ್ರಿಂದ ಆರ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅವರೆಕಾಳಿನಲ್ಲಿ ಆಫ್ ಆಫ್ಕೋರ್ಸ್ ಪ್ರೋಟೀನ್ ಇದ್ದೇ ಇದೆ ಆದರೆ ಅವರೇ ಕಾಳಿನಲ್ಲಿರುವಂತಹ ಎಣ್ಣೆ ಅಂಶ ನಮ್ಮ ಚರ್ಮನ ಡ್ರೈ ಆಗದೆ ಇರೋ ಹಾಗೆ ಒಳಗಿಂದ ರಕ್ಷಣೆ ಕೊಡುತ್ತೆ ನಮಗೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮೈಯೆಲ್ಲ ಡ್ರೈ ಅನ್ಸಿ ಕೆರ್ಕೊಳ್ಳೋ ಹಾಗಾಗ್ತಿರುತ್ತೆ ಇಂದ ಆದರೆ ಈ ಅವರೆಕಾಳು ತಿಂದಾಗ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಈ ಕಾಲದಲ್ಲಿ ಸಿಗುವಂಥ ಇನ್ಯಾವುದೇ ಕಾಳುಗಳಿರ್ಬೋದು ಇನ್ನೊಂದು ಸ್ವಲ್ಪ ದಿವಸ ಆದರೆ ಸಂಕ್ರಾಂತಿ ಹಬ್ಬ ಬರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಿನ ಮಿಶ್ರಣದಲ್ಲಿ ಕಡಲೆ ಬೀಜ ಇರುತ್ತೆ ಕೊಬ್ಬರಿ ಇರುತ್ತೆ ಅದು ಕೂಡ ಸಹಾಯ ಮಾಡುತ್ತೆ ಇಲ್ಲಿ ರಾತ್ರಿ ಒಂದು ಸ್ವಲ್ಪ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೆ ಆದರೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಾಗೆ ಅದನ್ನು ಇನ್ನೊಂದು ಸ್ವಲ್ಪ ಬಿಡಿಸಿ ಮಾಡಿಟ್ಕೊಂಡೆ ಈ ಸ ಕಾಲದಲ್ಲಿ ಈ ಕಾಲ ಬಂದಾಗ ಒಂದೇ ಒಂದು ಅಡುಗೆ ಮನೆಯಲ್ಲಿ ಕಿಚನ್ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಥವಾ ಮಾರ್ಕೆಟಲ್ಲಿ ಇದನ್ನೇ ಯಾರು ಇದನ್ನು ಹುಡುಕಿ ಅಂದರೆ ಆವಿಷ್ಕಾರ ಮಾಡಿ ಮಾರ್ಕೆಟಿಗೆ ಬಿಟ್ಟರೆ ನಮಗೂ ಕೂಡ ತೊಗೊಳಕ್ಕಾಗತ್ತೆ ಅಂತ ಅನ್ಸುತ್ತೆ ಅದು ಯಾವುದದು ಅಂತಂದರೆ ಅವರೇ ಕಳೆ ಬಿಡಿಸೋ ಮಿಷನ್ ಅಂತ ಹೇಳ್ಬೋದು ಮಾರ್ಕೆಟ್ನಲ್ಲಿ ಅವರೇ ಕಳೆ ಸಿಗುತ್ತೆ ಆದರೆ ಒಮ್ಮೊಮ್ಮೆ ಏನಂದರೆ ಫ್ರೆಶ್ ಆಗಿ ಅವರೇ ಕಾಯಿ ಕಂಡಾಗ ನಾವು ತೊಗೊಂಬಂದು ಮನೆಗೆ ಬಿಡಿಸಬೇಕಾಗತ್ತೆ ತಕ್ಷಣ ಒಂದು ದಿವಸ ಎರಡು ದಿವಸದಲ್ಲಿ ನೀವು ಬಿಡಿಸದೇ ಇದ್ರೆ ಅದು ಬಿಡಿಸೋದಕ್ಕೆ ಕಷ್ಟ ಕೂಡ ಆಗುತ್ತೆ ಸೊ ಒಂದು ಮಿಷನ್ ಬಂದುಬಿಟ್ರೆ ಅವರೆಕಾಳನ್ನ ಕಳ್ಳನ ಅವರೇ ಕಾಯಿನ ಹಾಕಿದ್ರೆ ಕೆಳಗಿಂದ ಅವರೇ ಕಾಳು ಬರೋ ಹೋಗಿದೆ ಎಷ್ಟು ಇರುತ್ತಲ್ವ ನಿಮಗೂ ಹೀಗೆ ಅನ್ಸುತ್ತೆ ಖಂಡಿತ ಕಾಮೆಂಟ್ ಸೆಕ್ಷನ್ ಬರೋದು ತಿಳಿಸಿ ಹಾಂ ಇವಾಗ ನಾನು ಹೆಚ್ಚಿಸಿರೋ ಹಣ್ಣು ಇದು ಡ್ರ್ಯಾಗನ್ ಫ್ರೂಟ್ ಅಂತಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನಕ್ಕೆ ಎಂಟ್ರಾಗಿರುವಂಥ ಹೊಸ ಹಣ್ಣು ಅಂತ ಹೇಳ್ಬೋದು ಅಥವಾ ಕೆಲವರು ತುಂಬ ಮುಂಚೆಯಿಂದನೂ ತಿಂತಿಯಾರ ನನಗೆ ಗೊತ್ತಿಲ್ಲ ಮೊದಲು ಮೊದಲು ಇದು ತಿಂದಾಗ ನನಗೆ ಏನಿದು ಇದ್ರ ರುಚಿ ಏನಿಲ್ಲವಲ್ಲ ಅಂತ ಅನ್ನಿಸ್ತಿತ್ತು ಈಗೀಗ ಇದ್ರ ಮೇಲೆ ಒಂದು ರೀತಿ ಇದ್ರ ರುಚಿ ಮೇಲೆ ನನಗೂ ಕೂಡ ಆಸೆ ಶುರು ಆಗಿದೆ ಅಂತ ಹೇಳ್ಬೋದು ಈ ಈ ಒಂದು ರುಚಿ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಅದರೊಳಗಿರೋಂಥ ಪುಟ್ ಪುಟ್ಟ ಕಪ್ಪು ಕಲರ್ ಬೀಜ ಏನಿದೆಯಲ್ಲ ಕಪ್ಪು ಬಣ್ಣದ ಬೀಜ ಅದು ಕೂಡ ಮಧ್ಯ ಮಧ್ಯೆ ಚೆನ್ನಾಗಿ ಅನ್ಸುತ್ತೆ ಅಗಿಯೋದಕ್ಕೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಕೆಂಪು ಕಲರ್ ಇರುತ್ತೆ ಒಳಗಡೆ ಇನ್ನೊಂದು ಈ ರೀತಿ ಬಿಳಿ ಬಿಳಿ ಬಣ್ಣ ಇರುತ್ತೆ ನಿಮಗೆ ಅವಕಾಡೋ ಅವಕಾಡವಲ್ಲ ಇದು ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಉದ್ದುದಕ್ಕಿದ್ರೆ ಅಂದರೆ ಮೊಟ್ಟೆ ಶೇಪಲ್ಲಿದ್ದರೆ ಆಕಾರದಲ್ಲಿದ್ದರೆ ಒಳಗಡೆ ಬಿಳಿ ಬಣ್ಣದ ತಿರುಳಿರುತ್ತೆ ಅದೇ ನಿಮಗೆ ಡ್ರ್ಯಾಗನ್ ಫ್ರೂಟು ಗುಂಡಿಗಿದ್ರೆ ಒಳಗಡೆ ಕೆಂಪು ಬಣ್ಣದ ತಿರ್ಲಿರುತ್ತೆ ಅಂತ ನನಗೆ ಗೊತ್ತಿರೋಂಥ ವಿಷಯ ನಿಮಗೆ ಇನ್ನೇನಾರೂ ಗೊತ್ತಾ ಖಂಡಿತ ತಿಳಿಸಿ ಇತ್ತೀಚಿನ ದಿನಗಳಲ್ಲಿ ಇಲ್ಲೇ ನಮ್ಮ ಊರುಗಳ ಸುತ್ತಮುತ್ತಾನೇ ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ ಹಾಗೆ ಬೆಲೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಮುಂಚೆ ತುಂಬ ದುಬಾರಿ ಬೆಲೆಯಲ್ಲಿ ಸಿಗ್ತಾಯಿತ್ತು ಆದರೆ ಇವಾಗ ಕಡಿಮೆ ಬೆಲೆಯಲ್ಲಿ ಕಡಿಮೆ ಅಂದರೆ ತುಂಬ ಕಡಿಮೆ ಅಲ್ಲ ಆದರೆ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಈಗ ಮಧ್ಯಾಹ್ನದ ಸಮಯ ಆಗಿದೆ ಅಡುಗೆ ಎಲ್ಲ ತಯಾರಾಗಿದೆ ಬಿಸಿ ಬಿಸಿಯಾಗಿ ಊಟ ಮಾಡೋಣ ಅಂತ ಕೂತೀನಿ ಅವರೆಕಾಳು ಕಾಳು ಮತ್ತು ಸೀಮೆ ಬದನೆಕಾಯಿ ಹಾಕಿ ಹುಳಿ ಮಾಡಿದ್ದು ಹಾಗೆಯೇ ರಾಜಮುಡಿ ಅಕ್ಕಿ ಅಕ್ಕಿ ಇಲ್ಲಿ ಅನ್ನ ಮಾಡಿ ತೋರಿಸಿದಾಗ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಬರುತ್ತೆ ಯಾವ ಬ್ರ್ಯಾಂಡು ಎಷ್ಟು ರೂಪಾಯಿ ಎಲ್ಲಿ ತೊಗೋತೀರಾ ಒಟ್ಟಿಗೆ ಎಷ್ಟು ಕೆ ಜಿ ತೊಗೋತೀರಾ ಈ ಥರದ್ದೆಲ್ಲ ಕ್ವೆಶನ್ಸ್ ಬರುತ್ತೆ ಬ್ರ್ಯಾಂಡ್ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಒಳ್ಳೆ ಕ್ವಾಲಿಟಿದು ಹುಡುಕೊಂಡು ಎಲ್ಲ ಕಡೆ ಟ್ರೈ ಮಾಡ್ತಿರ್ತೀನಿ ಇವತ್ತು ಮುಂಚೆ ಎಲ್ಲ ಒಳ್ಳೆ ಕ್ವಾಲಿಟಿದು ನಿಮಗೆ ಎಂಬತ್ತು ತೊಂಬತ್ತು ರೂಪಾಯಿಗೆ ಸಿಕ್ತಿತ್ತು ಅಂದರೆ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು ನಿಮಗೆ ಐವತ್ತರವತ್ತು ರೂಪಾಯಿಂದನೂ ಶುರುವಾಗತ್ತೆ ಕೆಲವರು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಕಡಿಮೆ ಬೆಲೆಯಲ್ಲಿ ಇನ್ನೂ ತೊಗೊಂಡಿದ್ದು ಉಂಟು ಆದರೆ ನೀವು ಪ್ರೀಮಿಯಂ ಕ್ವಾಲಿಟಿ ಇವತ್ತಿನ ದಿವಸ ನೂರು ರೂಪಾಯಿ ಹೋಗಿದೆ ಹಾಗಾಗಿ ಎಲ್ಲ ಕಡೆ ಟ್ರೈ ಮಾಡ್ತಿರೋದ್ರಿಂದ ಒಂದೇ ಪರ್ಟಿಕ್ಯುಲರ್ ಇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈಗ ಭಾನುವಾರ ಬೆಳಗ್ಗೆ ಆಯಿತು ಇವತ್ತಿನ ದಿವಸ ಭಾನುವಾರ ತಿಂಡಿ ಸ್ವಲ್ಪ ವಿಶೇಷವಾಗಿರಲಿ ಅಂತ ಹೇಳಿ ಖಾರಭಾತ ಗ್ರಿ ಭಾತ್ ಮಾಡೋಣ ಅಂಥೇಳಿ ಬಟ್ ಖಾರ ಭಾತ್ ಮಾಡ್ತಿಲ್ಲ ಖಾರಭಾತ್ ಬದಲಾಗಿ ಅಕ್ಕಿ ತರಿನ ಹಾಕಿ ಅವರೆಕಾಳು ಕಾಳು ಉಪ್ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈ ಅಕ್ಕಿ ತರಿ ಏನಿದೆಯಲ್ಲ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಸುಲಭವಾಗಿ ಮನೇಲಿ ಅಕ್ಕಿ ತರಿನ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೋಬೋದು ಪ್ರತಿ ಸತಿ ನಮಗೆ ಹೊರಗಿಂದ ತರಬೇಕು ಅಂತಲೇ ಏನಿಲ್ಲ ನೀವು ಊಟಕ್ಕೆ ಉಪಯೋಗಿಸೋ ಸೋನಾ ಮಸೂರಿ ಅಕ್ಕಿನ ತೊಳೆದು ಹರವಾಕಿ ಆಮೇಲೆ ಅದನ್ನು ಮಿಕ್ಸರ್ನಲ್ಲಿ ತರಿ ಮಾಡ್ಕೋಬೋದು ಇನ್ನೊಂದು ಯಾವುದಾದ್ರು ವೀಡಿಯೋದಲ್ಲಿ ಖಂಡಿತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀನಿ ಏನಾದ್ರು ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವರೇ ಕಾಳು ಮತ್ತು ಅಕ್ಕಿ ತರಿ ಕಾಂಬಿನೇಷನ್ ಯಾವಾಗಲೂ ಹಿಟ್ ಅಂತ ಹೇಳ್ಬೋದು ಆಫ್ಕೋರ್ಸ್ ಗ್ಲೂಟನ್ ಫ್ರೀ ಉಪ್ಪಿಟ್ಟು ಅಂತ ಕೂಡ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಗೋಧಿ ರವೆನೇ ಬಳಸಿ ಉಪ್ಪಿಟ್ಟು ಮಾಡ್ತಿದ್ದಾಗ ಅಕ್ಕಿ ತರಿನ ಬಳಸಿ ಮಾಡಿದ್ರೆ ಗ್ಲೂಟನ್ ಫ್ರೀ ಉಪ್ಪಿಟ್ಟು ಕೂಡ ತಯಾರಾಗುತ್ತೆ ಹಾಗಾಗಿ ಅಕ್ಕಿ ತರಿಯಿಂದ ಮಾಡೋದು ಒಳ್ಳೆಯದು ಆರೋಗ್ಯಕ್ಕೆ ಹೊಟ್ಟೆ ಕೂಡ ತುಂಬಾ ಹಿತವಾಗಿರುತ್ತೆ ಆಮೇಲೆ ಸೀಸನಲ್ಲಿ ಸಿಗೋವಂಥ ಕಾಳನ್ನು ಬಳಸಿ ಮಾಡಲೇಬೇಕಲ್ವಾ ಈ ಅಕ್ಕಿ ತರಿನ ಮಾಡಿದ್ಮೇಲೆ ಸಾಮಾನ್ಯವಾಗಿ ನಾನು ಫ್ರಿಜ್ನಲ್ಲಿ ಇಟ್ಟಿರ್ತೀನಿ ಯಾಕೆ ಅಂತಂದರೆ ಒಂದೊಂದು ಸತಿ ಅಂದರೆ ಇದರಲ್ಲಿರುವಂತಹ ಹಸಿ ಅಂಶ ಕಂಪ್ಲೀಟಾಗಿ ಹೋಗಿಲ್ಲದೆ ಇದ್ದರೆ ಒಣಗಿಸ್ದಾಗ ಅದನ್ನು ರವೆ ಮಾಡಿಟ್ಟಾಗ ಹೊರಗಡೆ ಇಟ್ಟರೆ ಹುಳ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಇಲ್ಲ ನೀವು ಅಕ್ಕಿ ತೊಳೆದು ಹಾಕಿದ್ಮೇಲೆ ಚೆನ್ನಾಗಿ ಒಣಗಿಸೀರ ಅಂದರೆ ಅಕ್ಕಿ ತರೀನ ಮಾಡ್ಕೊಂಡು ನೀವೇ ಹೊರಗೆನೇ ಇಟ್ಕೋಬೋದು ಏನು ತೊಂದರೆ ಇಲ್ಲ ಈಗ ನನಗೆ ಸುಮಾರು ಒಂದೂವರೆ ಕಪ್ ಅಷ್ಟು ಬೇಕಾಗಿತ್ತು ಅಷ್ಟನ್ನು ಇದ್ದೆ ಕೊನೆಗೆ ಒಂದು ಸ್ವಲ್ಪ ಮಿಗತ್ತೆ ಒಂದೂವರೆ ಕಪ್ಗಿಂತನೂ ಜಾಸ್ತಿ ಅಂತ ಪರವಾಗಿಲ್ಲ ಹಾಕ್ಬಿಡೋಣ ಚೂರೇ ಚೂರಿ ಟೇನ್ ಮಾಡೋದು ಆಮೇಲೆ ಸತಿ ಅದು ನೆನಪಿಗೂ ಬರೋದಿಲ್ಲ ಅದು ಹಾಗೆ ಡಬ್ಬಿಲಿ ಉಳಿದು ವೇಸ್ಟ್ ಆಗೋಗುತ್ತೆ ಇದೇ ಥರ ತರಕಾರಿ ವಿಷಯದಲ್ಲಿ ಹಣ್ಣಿನ ವಿಷಯದಲ್ಲಿ ಫ್ರಿಜ್ನಲ್ಲಿ ಪುಟ್ಟ ಪುಟ್ಟ ಇಟ್ಟಿರೋದು ಎಷ್ಟೊಂದು ದಿವಸಗಳಿಂದ ನಮಗೋಸ್ಕರ ಕಾಯ್ತಿದೆ ಅಲ್ವಾ ಫ್ರಿಜ್ನಲ್ಲಿ ಸುಮಾರು ಮನೆಗಳ ಕತೆ ಇದೆ ನನಗೂ ಗೊತ್ತು ಈಗ ಅಕ್ಕಿ ತರಿ ಎಲ್ಲ ಮೆಜರ್ ಮಾಡಿಟ್ಕೊಂಡೆ ಇದನ್ನು ಹುರ್ಕೋಬೇಕು ಅಕ್ಕಿ ತರಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹುರ್ಕೊಂಡ್ರೆ ಅದು ಒಂದು ಅದರದ್ದು ಒಂದು ಘಮ ಬರುತ್ತೆ ಹಾಗೆಯೇ ಉದ್ರದ್ರಾಗಿ ಉಪ್ಪಿಟ್ಟಾಗೋದಕ್ಕೂ ಸ ಈಸಿಯಾಗುತ್ತೆ ಯಾಕೆಂದರೆ ಉಪ್ಪಿಟ್ಟು ಉದ್ರದಾಗಿ ಬರೋ ಆಗಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಡಬೇಕು ಆದರೆ ತುಂಬ ಎಣ್ಣೆ ಹಾಕೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದಾಗ ಚೆನ್ನಾಗಿ ಹುರ್ಕೊಂಡ್ರೆ ನಿಮಗೆ ಎಣ್ಣೆನೂ ಕಡಿಮೆ ಹಿಡಿಸುತ್ತೆ ಹಾಗೆಯೇ ಉದ್ರದ್ರಾಗೂ ಬರುತ್ತೆ ಈಗ ರವೆನ ಇದ್ದೀನಿ ಹಾಗೆ ಕುಕ್ಕರ್ನಲ್ಲಿ ಕಾಳನ್ನು ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆದರೆ ಮುಂದಿನ ಬರ್ನರಲ್ಲಿ ಇಟ್ಟಿದ್ದೀನಿ ಹಿಂದಿನ ಬರ್ನರ್ನ ಆನ್ ಮಾಡಿದ್ದೀನಿ ಎಡವಟ್ಟಾಗಿದೆ ಸ್ವಲ್ಪ ಆದಮೇಲೆ ನಂಗೆ ಗೊತ್ತಾಗತ್ತೆ ಇಡ್ತೀನಿ ನಾನು ಈ ಥರ ಆಗ್ತಿರುತ್ತೆ ಕೆಲಸ ಮಾಡ್ತಿದ್ದಾಗ ಅದನ್ನು ಆಫ್ ಮಾಡಿದ್ರೆ ಗೊತ್ತಾಯಿತು ಅಂತ ಅನಿಸುತ್ತೆ ಈಗ ಈ ಬರ್ನರ್ನ ಆನ್ ಮಾಡಿ ಅವರೇ ಕಾಳನ್ನ ಬೇಯಿಸ್ಕೋತೀನಿ ಅವರೆಕಾಳು ಇಲ್ಲಿ ಸಾಮಾನ್ಯವಾಗಿ ಯಾವ ರೇಷೋಗೆ ರೇಷೋದಲ್ಲಿ ಉಪ್ಪಿಟ್ಟು ಹಾಕ್ತೀವಿ ಅಂದರೆ ಒಂದು ಕಪ್ಪಷ್ಟು ರವೆ ಇದ್ದರೆ ಒಂದೂವರೆಯಿಂದ ಎರಡು ಕಪ್ಪಷ್ಟು ಅವರೆಕಾಳನ್ನ ನಾನು ಹಾಕ್ತೀನಿ ಹಾಂ ಪ್ರತಿಯೊಬ್ಬರು ಮನೆಯಲ್ಲೂ ಇಷ್ಟೇ ಮಾಡ್ತಾರೆ ಅಂತೇನಿಲ್ಲ ಕೆಲವರಿಗೆ ತುಂಬ ಅವರೇ ಇರೋದು ಇಷ್ಟ ಆಗೋದಿಲ್ಲ ಎಲ್ಲೋ ಒಂದೊಂದು ಅಲ್ಲಿ ಇಲ್ಲಿ ಮಧ್ಯ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅಂಥವರು ಒಂದು ಕಪ್ ರವೆಗೆ ಒಂದು ಕಪ್ ಅವರೆಕಾಳು ಹಾಕೋಬೋದು ಅಥವಾ ಮುಕ್ಕಾಲು ಕಪ್ ಕೂಡ ಹಾಕೋಬೋದು ಆದರೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದಾಗ ಅವರೆಕಾಳು ಉಪ್ಪಿಟ್ಟು ಅಂತ ಹೇಳಬೇಕು ಅಂದರೆ ತುಂಬ ಅವರೆಕಾಳು ಇರಬೇಕು ಅಂತ ಅನಿಸುತ್ತೆ ಹಾಗೆ ಇಷ್ಟಪಡ್ತಾರೆ ಆ ಥರ ತಿನ್ನೋದಕ್ಕೆ ಸೊ ಹಾಗಾಗಿ ಒಂದು ಕಪ್ ರವೆ ಇದ್ದರೆ ಎರಡು ಕಪ್ ತನಕ ಅವರೇ ಹಾಕ್ತೀನಿ ಸೊ ಇಷ್ಟು ಇನ್ಫಾರ್ಮೇಷನ್ ಉಪ್ಪಿಟ್ಟಿನ ಬಗ್ಗೆ ಹಾಗೆ ಉಪ್ಪಿಟ್ಟು ಮಾಡೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವೀಡಿಯೋಗಳು ನನ್ನ ಚಾನಲ್ನಲ್ಲಿದೆ ರೆಸಿಪಿಗಳು ನಾನು ಆದರೆ ಖಂಡಿತ ಲಿಂಕ್ ಮಾಡ್ತೀನಿ ಇಲ್ಲಾಂದರೆ ನೀವು ಕೂಡ ಬೃಂದಾಕೋಕ್ಕೆ ಉಪ್ಪಿಟ್ಟು ರೆಸಿಪಿ ಅಂತ ಕೊಟ್ಟರೆ ಬೇಕಾದಷ್ಟು ನಿಮಗೆ ಸಜೆಷನ್ಸ್ ಬರುತ್ತೆ ನೀವು ಚೆಕ್ ಮಾಡ್ಕೊಬೋದು ಉಪ್ಪಿಟ್ಟಿನ ಜೊತೆಗೆ ಕೇಸರಿ ಭಾತ್ ಮಾಡಬೇಕಲ್ಲ ನಮ್ಮಲ್ಲಿ ಪೈನಾಪಲ್ ಇತ್ತು ಪೈನಾಪಲ್ನ ಬಳಸಿ ಕೇಸರಿ ಭಾತ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಭಾನುವಾರ ತಿಂಡಿ ಸ್ವಲ್ಪ ವಿಶೇಷವಾಗಿರಬೇಕಲ್ವ ಹಾಗಾಗಿ ಎಲ್ಲರಿಗೂ ರಜಾ ಇದ್ದಾಗ ಆರಾಮಾಗಿ ಕೂತ್ಕೊಂಡು ತಿನ್ನೋ ಅಂಥ ಸಂದರ್ಭ ಇದ್ದಾಗ ಹಾಗೆ ಚೆನ್ನಾಗಿ ತಿಂಡಿ ಮಾಡಿದ್ರೆ ಖುಷಿನೂ ಆಗುತ್ತೆ ರವೆ ಅಕ್ಕಿ ತರಿ ಹುರಿದಿದ್ದಾಯಿತು ಅದನ್ನು ಈಗ ಒಂದು ತಟ್ಟೆಗೆ ಹಾಕೊಳ್ತಾ ಇದೀನಿ ಚೆನ್ನಾಗಿ ಆರಲಿ ಅಷ್ಟೊತ್ತಿಗೆ ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋದು ಹಾಗೆಯೇ ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವ್ದು ಒಂದು ಕೆಟಲ್ನಲ್ಲಿ ನೀರನ್ನ ಕಾಯಿಸಿಟ್ಕೊಂಡಿರ್ತೀನಿ ಅಂದರೆ ಎಲೆಕ್ಟ್ರಿಕ್ ಕೆಟ್ಟಲಲ್ಲಿ ಆ ಹಾಗೆ ಮಾಡೋದರಿಂದ ತುಂಬ ಸುಲಭ ಆಗುತ್ತೆ ಉಪ್ಪಿಟ್ಟಿಗೆ ನೀರು ಹೆಚ್ಚು ಕಡಿಮೆ ಆದರೆ ತಕ್ಷಣ ಸೇರಿಸ್ಕೊಂಡು ಹದ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿರುತ್ತೆ ಎಲೆಕ್ಟ್ರಿಕ್ ಕೆಟ್ಟಲಲ್ಲಿ ನೀರು ರೆಡಿ ಇದ್ದಾಗ ಎಲೆಕ್ಟ್ರಿಕ್ ಕೆಟಲ್ ಇಲ್ಲ ಅಂತಂದರೆ ಒಂದು ಪಾತ್ರೆನಲ್ಲೇ ನೀವು ಪಕ್ಕದಲ್ಲಿ ಗ್ಯಾಸ್ ಗ್ಯಾಸಲ್ಲಿ ಇನ್ನೊಂದು ಬರ್ನರಲ್ಲಿ ನೀರು ಕಾಯಿಸೋಕ್ಕಿಟ್ಕೊಂಡ್ರೆ ಆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು ಪೈನಾಪಲ್ ಹೆಚ್ಚಬೇಕು ಅಂತಂದರೆ ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು ಸ್ವಲ್ಪ ಸಮಯ ತೊಗೊಳ್ಳೋವಂಥದ್ದು ಈ ಪೈನಾಪಲ್ನಲ್ಲಿ ಮುಳ್ಳುಗಳಿದೆಯಲ್ಲ ಅದು ಹೆಚ್ಚಬೇಕಾದ್ರೆ ನನಗೆ ಕೈಗೆ ತೆಗಲಿದ್ರೆ ಕೈನಲ್ಲಿ ಕೈನಲ್ಲಿ ಇಚ್ಚಿಂಗ್ ಆಗುತ್ತೆ ಇದಕ್ಕೇನಾದ್ರೂ ನಿಮ್ಮಲ್ಲಿ ಉಪಾಯ ಇದೆಯಾ ಖಂಡಿತ ಹೇಳಿ ಎಷ್ಟೊಂದು ಜನ ತುಂಬ ವೇಸ್ಟ್ ಮಾಡಿಬಿಟ್ಟು ದಪ್ಪ ಸಿಪ್ಪೆ ತೆಗೆದು ಮುಳ್ಳು ಬರದೇ ಇರೋ ಹಾಗೆ ಮಾಡ್ತಾರೆ ನನಗೆ ಹಾಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ತುಂಬ ದಪ್ಪಕ್ಕೆ ಸಿಪ್ಪೆ ತೆಗೆದುಬಿಟ್ರೆ ಎಷ್ಟೊಂದು ಒಳ್ಳೆ ಅಂಶಗಳು ಹೊಟ್ಟು ಸಿಪ್ಪೆ ಜೊತೆ ಆದ್ರಿಂದ ಸಾಧ್ಯವಾದಷ್ಟು ತೆಳ್ಳಿಗೆ ತೆಗೆಯೋದಕ್ಕೆ ಪ್ರಯತ್ನ ಪಡೋದು ಆದರೆ ಆ ಮುಳ್ಳುಗಳು ಕೈಗೆ ತುಂಬಾ ತೊಂದರೆ ಮಾಡಿ ಕೈನಲ್ಲಿ ಒಂದು ರೀತಿ ಈಚಿಂಗ್ನ ಶುರು ಮಾಡಿಬಿಡುತ್ತೆ ಸೊ ಪೈನಾಪಲ್ ಹೆಚ್ಚಿದಾಯಿತು ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಶುಂಠಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಾಯಿತು ಒಗ್ಗರಣೆ ಕೂಡ ತಯಾರಾಗಿದೆ ಬೇಕು ಅನಿಸಿದ್ರೆ ನಿಮಗೆ ಗೋಡಂಬಿನ ಹಾಕೋಬೋದು ಹಾಗೇನೇ ಕೆಟಲಲ್ಲಿ ನೀರು ಇಟ್ಕೊಂಡಿದ್ದಲ್ಲ ಅದನ್ನು ರೆಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಕಾಳು ಬೇಯಿಸೋದಕ್ಕೆ ನೀರು ಇರುತ್ತಲ್ಲ ಫಸ್ಟ್ ಅದನ್ನು ಹಾಕೊಂಡ್ಬಿಡ್ತೀನಿ ನಾನು ಬಿಸಿನೀರು ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ ಅಕಸ್ಮಾತ್ ಇನ್ನೂ ನೀರು ಬೇಕು ಅಂದರೆ ಆಮೇಲೆ ನಾನು ಕೆಟಲಲ್ಲಿ ನೀರು ಇರುವಂಥ ನೀರನ್ನು ಹಾಕೋತೀನಿ ಈಗ ಕಾಳನ್ನು ನಿಧಾನಕ್ಕೆ ತೆಗೆದು ಹಾಕೊಳ್ತಾ ಇದ್ದೀನಿ ಏಕ್ದಮ್ ಬಗ್ಗಿಸ್ಬಿಟ್ರೆ ಒಗ್ಗರಣೆ ಪಾತ್ರೆ ಮೇಲೆ ಕುಕ್ಕರ್ನ ನೀರು ಎಣ್ಣೆ ಮೇಲೆ ಬಿದ್ದು ಸಿಡಿಯೋಕ್ಕೆ ಶುರುವಾಗತ್ತೆ ನಮಗೂ ಕೂಡ ಹಾರತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಫಸ್ಟು ಕಾಳನ್ನು ತೆಗೆದು ಹಾಕೊಂಡು ನಂತರ ಈ ರೀತಿ ಉಳಿದದನ್ನು ಹಾಕೊಳ್ತೀನಿ ಈಗ ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಕಾಳಿಗೂ ಕೂಡ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆಮೇಲೆ ಎಕ್ಸ್ಟ್ರಾ ಉಪ್ಪು ಏನಿರುತ್ತಲ್ಲ ಅದು ರವೆಗೂ ಕೂಡ ಸೇರಿಕೊಂಡು ಉಪ್ಪಿಟ್ಟಿಗೆ ಹದವಾಗಿ ಉಪ್ಪು ಸರಿ ಹೋಗುತ್ತೆ ಯಾವಾಗಲೂ ಅಷ್ಟೇ ಕಾಳುಗಳು ಅಥವಾ ಬೇಳೆನ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕೋದಕ್ಕೆ ಹೋಗಬಾರ್ದು ಉಪ್ಪು ಹಾಕೋದ್ರಿಂದ ಕಾಳು ಅಥವಾ ಬೇಳೆಗಳು ಸರಿಯಾಗಿ ಬೇಯೋದಿಲ್ಲ ಒಂದು ರೀತಿ ಗಟ್ಟಿಯಾಗಿ ಆಗೋ ಹೋಗುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ಉಪ್ಪು ನಮಗೆ ಮೇಲೆ ರುಚಿಗೆ ಕೊಡೋ ಕೊಡೋದಕ್ಕೆ ಹಾಕುವಂಥದ್ದು ಅದನ್ನು ತುಂಬ ಉಪ್ಪನ್ನು ತರಕಾರಿಗಳು ಅಥವಾ ಕಾಳುಗಳು ಬೇಯಬೇಕಾದ್ರೆ ಹಾಕ್ಬಿಟ್ರೆ ಅದರೊಳಗೆ ಸೇರಿಕೊಳ್ಳುತ್ತೆ ಹಾಗೆಯೇ ಜಾಸ್ತಿ ಉಪ್ಪಿನ ಅಂಶ ನಮ್ಮ ನಮ್ಮ ದೇಹದಲ್ಲಿ ಅಂದರೆ ಒಂದು ರೀತಿ ಆಗಿ ಮಾಡೋ ಹಾಗೆ ಮಾಡುತ್ತೆ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅದು ಮೇಲ ಹಾಕ್ಕೊಂಡು ಒಂದು ಕುದಿ ಬರ್ಸ್ಕೊಳ್ಳೋದು ಅಥವಾ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಈ ಥರ ಮಾಡ್ಕೋಬೇಕಾಗತ್ತೆ ನನಗೆ ಗೊತ್ತಿರೋ ವಿಷಯ ನಿಮ್ಮ ಹತ್ರ ಹಂಚ್ಕೊಂಡೆ ಈಗ ಚೆನ್ನಾಗಿ ಇದೆ ಈ ಹಂತದಲ್ಲಿ ನಾನು ಹುರಿದು ರವೆನ ರವೇನ ಹಾಕ್ಕೊಳ್ತೀನಿ ನಾನು ತೊಗೊಂಡಿದ್ದಂತಹ ರವೆ ಕ್ವಾಂಟಿಟಿ ಹಾಗೂ ಅವರೆಕಾಳು ಕ್ವಾಂಟಿಟಿಗೆ ಈ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಹಾಗಾಗಿ ಹಾಗೆ ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನಪಟ್ಟೆ ಯಾಕೆ ಅಂತಂದರೆ ಈ ಹಂತದಲ್ಲಿ ಇನ್ನೊಂದು ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಮೊದಲೇ ಬಿಸಿ ಇರೋದಿಲ್ಲ ಎಲ್ಲ ಕೂಡ ಹದ ತಪ್ಪು ಹೋಗುತ್ತೆ ಅಂಥೇಳಿ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾದರೆ ನೀವು ನಿಂಬೆಹಣ್ಣನ್ನ ಹಿಂಡ್ಕೋಬೋದು ರುಚಿ ಅದ್ಭುತವಾಗಿರುತ್ತೆ ಅಥವಾ ಜೀರಿಗೆ ಮೆಣಸು ಹಾಕಿ ಮಾಡ್ಬೋದು ಇದೆಲ್ಲಾದರೂ ವೇರಿಯೇಷನ್ಸು ನನ್ನ ಚಾನಲ್ನಲ್ಲಿದೆ ಬೇರೆ ಬೇರೆ ರೀತಿಯಾಗಿ ಮಾಡುವಂಥದ್ದು ಖಂಡಿತ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕೈಯಾಡಿಸ್ಕೊಂಡು ನೀರು ಸಾಕಾಗಿದೆಯಾ ನೀರು ಬೇಕಾ ಅಥವಾ ಏನಾದ್ರು ಗಂಟಾಯಿತಾ ಇದೆಲ್ಲದೂ ನೋಡ್ಕೋಬೇಕಾಗತ್ತೆ ಉಪ್ಪಿಟ್ಟಿನಲ್ಲಿ ಅಕಸ್ಮಾತ್ ರವೆ ಹಾಕಿ ಕೈ ಆಡಿಸ್ಬೇಕಾದ್ರೆ ಗಂಟಾಗ್ಬಿಡತ್ತೆ ಅಂದರೆ ವಿಸ್ಕರ್ನ ಸಹಾಯದಿಂದ ಮಾಡಿ ಆವಾಗ ಗಂಟಾಗೋದು ತಪ್ಪುತ್ತೆ ವಿಸ್ಕರ್ ಏನು ಅಂತಂದರೆ ಈ ಮಜ್ಜಿಗೆ ಎಲ್ಲ ಕಡಿಯೋದಿಗೆಲ್ಲ ಇಟ್ಕೊಂಡಿರ್ತೀವಲ್ಲ ಸ್ಟೀಲಿಂದು ಅದು ಕಡ್ಗೋಲಲ್ಲ ಆ ಥರದ್ದು ವಿಸ್ಕರ್ ಇದ್ರೆ ಕ ಸ್ಟೀಲಿಂದು ಅದರೊಳಗೆ ನೀವು ತಿರುಗಿಸ್ತಾ ರವೆ ಹಾಕಿದ್ರೆ ಗಂಟಾಗೋದು ತಪ್ಪುತ್ತೆ ಭಾನುವಾರದ ಬೆಳಗಿನ ವಿಶೇಷವಾದ ತಿಂಡಿ ನೋಡಿದ್ರಿ ಹಾಗೆ ಸಂಜೆ ನಾನು ಇವತ್ತಿನ ದಿವಸ ಮಂತ್ರಿ ಮಾಲಿಗೆ ಹೋಗಿದ್ದೆ ಅಲ್ಲಿ ಕ್ರಿಸ್ಮಸ್ ಟ್ರೀ ದೊಡ್ಡದಾಗಿತ್ತು ಸಾಕಷ್ಟು ಜನನೂ ಇದ್ದರು ಚೆನ್ನಾಗಿ ಅನಿಸಿತ್ತು ನೋಡ್ತಾ ನಿಂತಿದ್ದೆ ಇಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಇತ್ತೀಚಿನ ನಾನು ನೋಡಿರಲಿಲ್ಲ ತುಂಬ ದೊಡ್ಡದಾಗಿತ್ತಿದ್ದು ನಮ್ಮ ಇದು ಸೋಮವಾರ ದಿವಸದ ವೀಡಿಯೋ ಕ್ಲಿಪ್ಗಳು ಅಂತ ಹೇಳ್ಬೋದು ಸೋಮವಾರ ದಿವಸ ಜಯನಗರದಲ್ಲಿ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಹೋಗಿದ್ದೆ ಇದು ಜೈನ್ ಫುಡ್ ಸಿಗುವಂತಹ ಜಾಗ ಇಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಒಂದು ರೀತಿ ಟ್ರೆಡಿಷ್ನಲ್ ಆಗಿ ಮಾಡ್ರನ್ ಆಗಿ ಎರಡೂ ಕೂಡ ಇದೆ ಅಂತ ಹೇಳ್ಬೋದು ಆದರೆ ಹೆಚ್ಚಾಗಿ ಈ ರಾಜಸ್ಥಾನಿ ಟಚ್ ಇದೆ ಅಂತ ನನಗೆ ಇತ್ತು ಕುರ್ಚಿ ಟೇಬಲ್ಲು ಅಥವಾ ಇಂಟೀರಿಯರ್ಸು ಅಥವಾ ಅಲ್ಲಿರೋ ಅಂತಹ ಉರುಳಿ ಇದೆಲ್ಲ ಕೂಡ ನೋಡ್ತಾ ಇದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ಸರ್ವಿಸ್ ಕೂಡ ಚೆನ್ನಾಗಿದೆ ಕ್ಲೀನ್ ಆಗಿದೆ ಹಾಗೆಯೇ ಜೈನ್ ಫುಡ್ಸ್ ಇಲ್ಲಿ ಸಿಗುತ್ತೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇರೋವಂಥ ಆಹಾರ ಸಿಗುತ್ತೆ ಇಲ್ಲಿ ನಾನು ಈ ತಾಲಿನ ಟ್ರೈ ಮಾಡಿದೆ ಇದು ಟೂ ನೈಂಟಿ ರುಪೀಸಿಗೆ ಈ ತಾಳಿ ಸಿಗುತ್ತೆ ಇದರೊಳಗೆ ಒಂದು ಆಲೂಗೆಡ್ಡೆ ಹಾಕಿ ಮಾಡಿರುವಂಥ ಸಬ್ಜಿ ಹಾಗೆ ಪನೀರ್ದೊಂದು ಜೊತೆಗೆ ದಾಲ್ ಇತ್ತು ಒಂದು ಕಪ್ಪು ಮೊಸರಿತ್ತು ಸ್ವಲ್ಪ ಮಸಾಲೆಗಳನ್ನು ಹಾಕಿ ಮಾಡಿರುವಂಥದ್ದು ಹಾಗೆಯೇ ಒಂದು ಸ್ವೀಟು ಇಲ್ಲಿ ಜಾಮೂನ್ ಇದೆ ಮತ್ತು ಹಪ್ಪಳ ಇದೆ ಹಾಗೆಯೇ ಫುಲ್ಕಾ ಅಥವಾ ರೋಟಿನ ತೊಗೋಬೋದಾಯಿತು ಹಾಗೆಯೇ ಒಂದು ಫ್ಲೇವರ್ ರೈಸ್ ರೈಸ್ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಜೈನಗರದಲ್ಲಿ ನಿಮಗಿದು ಗೂಗಲ್ ಮಾಡಿದರೆ ಇದರ ಅಡ್ರೆಸ್ ಸಿಗುತ್ತೆ ಖಂಡಿತ ನೀವು ಕೂಡ ವಿಸಿಟ್ ಮಾಡ್ಬೋದು ಇಷ್ಟ ಇರ್ತದೆ ಈ ವ್ಲಾಗ್ನ ಇಷ್ಟ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಪ್ರಯಾಣ ಬರ ತಿಳಿಸಿ ಮುಂದಿನ ವರ್ಷ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು